Yes, Mr. Ashok Kumar. You're right. Idi desha sittidru nanna yaru kandidirilla. You're the first man. Maybe the last also. Rajiv Gandhi nikonda shivrasanna hididu. Tanduri kesina Sushil Sharma na hididu. Karnataka police. ನಮ್ಮಂತವ್ರು ಇರೋದೆ ನಿಮ್ಮಂತ ದೇಶದ್ರೋಹಿ ಹಿಡಿಯೋದಕ್ಕೆ. ನಾಯ್ ಅಶೋಕ್, ನಾಯ್, ನಾನು ದೇಶದ್ರೋಹಿ ಅಲ್ಲ. ನೀನು ಭಾರತ ಮಾತನ ತಾಯಿ ಅನ್ಕೊಂಡು ಹೇಗೆ ಸೇವೆ ಮಾಡ್ತಾ ಇದ್ರು ಹಾಗೆ ನಾನು ನನ್ನ ತಾಯಿ ಋಣ ತೀರ್ಸೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇರೋದು. ತಾಯಿ ಹೆಸರಿನಲ್ಲಿ ದೇಶ ಮಾರೋರ್ನ ದೇಶದ್ರೋಹಿಗಳು ಅಂತೆ, ಇನ್ನೇನು ದೇಶ ಪ್ರೇಮಿಗಳು ಅಂತಾರ? ಅಶೋಕ್, ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಎರಡೂ ಕಡೆ ಸೈನಿಕರು ಹೊಡೆದಾಡ್ತಾರೆ. ಒಬ್ಬರಿಗೆ ಇನ್ನೊಬ್ರು ಶತ್ರುಗಳೇ ಆದ್ರು ಅವ್ರ ದೇಶಕ್ಕೆ ಅವರು ದೇಶ ಪ್ರೇಮಿಗಳು ತಾನೆ. ಹಂಬಿ ವೈಸೆ ಹೇ ತುಂಬ ಮೇರಾ ದುಶ್ಮನ್, ಆದ್ರೂ ನಿನ್ನ ಇಂಟೆಲಿಜೆನ್ಸ್ನ ಮೆಚ್ಚುತ್ತೀನಿ. ನೀನ್ ನನ್ನ ಜೊತೆ ಬಂದ್ರೆ ದ್ರೋಹದ ಮಾತೇ ಇರೋದಿಲ್ಲ. ವಾಟ್ ಯು ಸೀ, ಈ ಮಾತನ್ನ ಒಬ್ಬ ದೇಶ ಪ್ರೇಮಿ ಹೇಳಿದ್ರೆ ಖಂಡಿತ ಒಪ್ಕೋತಾ ಇದ್ದೆ. ಆದ್ರೆ ನಾನಿರೋದು ದೇಶದ್ರೋಹಿಗಳನ್ನ ಹಿಡಿದು ಕಾನೂನು ಒಪ್ಪಿಸೋ ಕೆಲಸದಲ್ಲಿ ಅದನ್ನೇ ಮಾಡ್ತೀನಿ. ನಿನ್ನಿಂದ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಮಿತ್ರ ದ್ರೋಹಿ. ಐ ಮೀನ್ ಯು ಹ್ಯಾಡ್ ಕಿಲ್ಡ್ ಯುವರ್ ಫ್ರೆಂಡ್ ಅಲ್ಲ ಬಕ್ಷ್. ನಾನು ಸಾಯಿಸ್ತೀನಿ. ನೀನು ಕೊಲ್ಲಿಲ್ಲ, ನಿಂದು ಹೆಸರಿನಲ್ಲಿ ನಾನು ಕೊಂದೆ. ಕಾನೂನಿನ ದೃಷ್ಟಿಲಿ ಈಗ ನೀನು ನಿಜವಾಗ್ಲೂ ಅಪರಾಧಿ. ಹೆಸರು ನಿಂದು, ಪಸರು ನಂದು. ಅಷ್ಟೇ ಅಲ್ಲ, ಎ ಸಿ ಪಿ ಅರುಂಧತಿ, ಐ ಮೀನ್ ಯುವರ್ ವೈಫ್, ಅವಳನ್ನ ಕೊಂದಿದ್ದು. ಆದ್ರೆ ಹೆಸರು ಕೌತುಂಬ್. ವೆಪನ್ ಡೀಲಿಂಗ್ ಮಾಡಿದ್ದು ನಾನೇ, ಅದಕ್ಕೆ ಹೆಸರು ಪೊಲಿಟಿಷಿಯನ್ಸ್. ನಾಳೆ ಫಂಕ್ಷನಲ್ಲಿ ಸಿ ಎಂ ಏನಾದರೂ ಲಿಕ್ಕರ್ನ ಬ್ಯಾನ್ ಮಾಡಿದ್ರೆ ಅವನ್ನು ಮುಗಿಸ್ತೀನಿ. ಆದರೆ ಹೆಸರು ಬಸರು ಎರಡು ನಂದೆ. ದ ಕ್ರೆಡಿಟ್ ಕಮ್ಸ್ ಟು ಮೀ ಓನ್ಲಿ. ಅಶೋಕ್, ಯಾವ ಕಣ್ಣಿಂದ ನನ್ನ ವ್ಯವಹಾರನ ಕಂಡು ಹಿಡಿದೆಯೋ ಆ ಕಣ್ಣಿಗೆ ಇನ್ನು ಮೇಲೆ ಏನು ಕಾಣಲ್ಲ. ಎಕ್ಸೆಪ್ಟ್ ಮೈ ಇಮೇಜ್ ಲೈಕ್ ಯುವರ್ ವೈಫ್. ದೇಶ ದೇಶ ಅಂತ ತಿಂಗಳು ನಿನ್ನಂತ ಐ ಪಿ ಎಸ್ ಐ ಎ ಎಸ್ ಆಫೀಸರ್ಸ್ ಎಷ್ಟೋ ಜನ ಜೈಲಲ್ಲಿದ್ದಾರೆ. ಈಗ ನಿನ್ನ ಬಿಡಿಸೋಕೆ ಕಮಿಷನರು ಬರಲ್ಲ, ಸಿ ಎಂ ಬರಲ್ಲ. ನೀನೇನಾದ್ರೂ ಗೆದ್ರೆ ನಾಯಿ ಕುತ್ತಿಗೆ ಹಾಕೋ ಲೈಸೆನ್ಸ್ ಥರ ಒಂದು ಮೆಡಲ್ ಹಾಕ್ತಾರೆ. ಸಾಧನೆ ಮಾಡಿದ್ದು ನಮ್ಮ ಗೌರ್ಮೆಂಟ್ ಅಂತ ಅವ್ರು ಚಪ್ಪಾಳೆ ಹೊಡೆಸ್ಕೊತಾರೆ. Don't shout. I don't like it. Continue. ಎಷ್ಟು ಗಾಬರಿ ಆಗಿದ್ಯಾ? ಅಲ್ಲ ಬಕ್ಷಲಿ, ಕೋರ್ಟ್ಗೆ ಬರೋವಾಗ ಅವ್ರಿಗೆ ಕೊಂದಾಕ್ಬಿಟ್ರು. ಯಾರು ಯಾರು ನನಗೆ ಗೊತ್ತಿಲ್ಲ ಅಯ್ಯ. ಹೀಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಅವ್ರಿಗಂತೂ ಕಳ್ಕೊಂಡಾಯ್ತು. ತಡ ಮಾಡಿದ್ರೆ ಅಶೋಕ್ ಕುಮಾರ್ ಅವ್ರಿಗೂ ಕಳ್ಕೋಬೇಕಾಗತ್ತೆ. ದಯವಿಟ್ಟು ದಯವಿಟ್ಟು ಎಲ್ಲಾದ್ರೂ ಅವ್ರಿಗೆ ಕಾಪಾಡಿ. ಅಶೋಕ್ ಕುಮಾರ್ನ ಇಲ್ಲಿಂದ ಶಿಫ್ಟ್ ಮಾಡೋದೇ ಒಳ್ಳೇದು ಸರ್, ಯಾಕೆಂದ್ರೆ ಅವನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಸರ್. ಇದು ಏನಾದ್ರೂ ಜನಗಳು ಗೊತ್ತಾದ್ರೆ ನಮಗಳು ತುಂಬಾ ತೊಂದರೆ ಆಗ್ಬಿಡುತ್ತೆ ಸರ್. ಶಿಫ್ಟ್ ಮಾಡು ವಾಪಸ್ ಬರ್ಕೊಡ್ತೀನಿ ಸರ್. ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಸರ್. ಡೋಂಟ್ ಶೌಟ್, ನಾನು ಹೇಳಿದಷ್ಟು ಮಾಡು. ಇಲ್ಲದಿದ್ದರೆ ಸಮಾಧಿ ಕಟ್ಬಿಡ್ತೀನಿ. ಓಕೆ ಸರ್. ಸರ್ ಈಗ ಇರೋದು ಒಂದೇ ಒಂದು ಅಡಿ ಸರ್, ಅವನ್ನ ಶಿಫ್ಟ್ ಮಾಡುವಾಗ ಅವನು ನಮ್ಮಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟ, ಅದಕ್ಕೆ ನಾವು ಶೂಟ್ ಮಾಡಿದ್ವಿ ಅಂತ ಹೇಳಿ ತಪ್ಪಿಸ್ಕೊಳ್ಬೋದು ಸರ್. ಠೀಕ್, ಡೂ ಇಟ್.
ಪೈಪ್ಲೈನ್ ರಿಪೇರಿ ನಡೀತಾ ಇದೆ ಸರ್. ಬೈಪಾಸ್ ಮೇಲೆ ಹೋದ್ರೆ ಮೇನ್ ರೋಡ್ ಸಿಗುತ್ತೆ ಸರ್. ಓಕೆ ಸರ್. ದಿವಸ ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ದಿವಸ. ಈ ದಿನವನ್ನ ನಾವು ಹಬ್ಬದ ದಿನವಾಗಿ ಆಚರಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇಂದಿನ ಪೀಳಿಗೆಯವರಿಗೂ ಮುಂದಿನ ಪೀಳಿಗೆಯವರಿಗೂ ದಾರಿದೀಪವಾಗಿರಲಿ ಅಂತ ಅವರು ಕೆಲವು ಆದರ್ಶಗಳನ್ನ ಪಾಲಿಸ್ತಾ ಇದ್ರು. ಅವುಗಳನ್ನೆಲ್ಲ ನಾವು ಪರಿಪಾಲಿಸೋದ್ರಿಂದ ಜಾರಿಗೆ ತರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ದಿವಸ ನಾನು ಸಹ ಅಂತಹ ಆದರ್ಶಗಳಲ್ಲಿ ಒಂದು ಅಂಶವನ್ನ ಮೌನದ ಆಚರಣೆಯ ನಂತರ ಜಾರಿಗೆ ತರೋನಿದ್ದೇನೆ. ಇದರಲ್ಲಿ ನೀವು ಸಹ ಭಾಗಿಯಾಗಬೇಕು ಅಂತ ನಾನು ಕೇಳಿಕೊಟ್ಟೆ. Thank you.
ಬೇಗಂ ಅವರ ಪ್ರತ್ಯಕ್ಷ ಸಾಕ್ಷಿಯ ಮೇರೆಗೆ ಅಶೋಕ್ ಕುಮಾರ್ ಅವರು ನಿರಪರಾಧಿ ಎಂದು ತೀರ್ಮಾನಿಸಿ ಮತ್ತೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಮುಂದುವರೆಯುವಂತೆ ನ್ಯಾಯಾಲಯವು ಆದೇಶ ನೀಡಿದೆ. ಥ್ಯಾಂಕ್ ಯು ಸರ್.